ಮುಖ್ಯವಾಗಿ ನೀವು ಸೋಶಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು ಇತ್ತೀಚೆಗೆ ಪಾಪ ಟೊಮೆಟೊ ತುಂಬ ರೇಟ್ ಇದೆ ಅಂದ್ಬಿಟ್ಟು ಟೊಮೆಟೊ ರಾತ್ರಿ ರಾತ್ರಿ ಬಂದು ಬುಡು ಸಮೇತ ಕಿತ್ತಾಕ್ಬಿಟ್ಟು ಬುಡ ಮೇಲೆ ಮಾವುತ ಅವರಿಗೆ ಎಷ್ಟು ಅನ್ಯಾಯ ಮಾಡಿದ್ದಾರೆ ಅಂತ ನೋಡ್ಬೋದು. ಅದರಲ್ಲಿ ಯಾರಾದರೂ ಜನಗಳು ಬಂದರೆ ಸೆಕ್ಯೂರಿಟಿ ಅಲರ್ಟ್ ನಮಗೆ ಮೆಸೇಜ್ ಒಂದು ಸೆಕೆಂಡ್ ಅಥವಾ ಎರಡು ಸೆಕೆಂಡ್ ಒಳಗಡೆ ನಮ್ಮ ಮೊಬೈಲ್ಗೆ ಸೆಕ್ಯೂರಿಟಿ ಮೆಸೇಜ್ ಮುಖಾಂತರ ವಿಡಿಯೋ ಮಾಡಿ ಕಳಿಸುತ್ತೆ. ರೈತರು ಯಾವುದಕ್ಕೇನು ಕಮ್ಮಿ ಇಲ್ಲ ಅಂತ ಅಂದ್ಬಿಟ್ಟು ಇದು ಮುಖಾಂತರ ಅವ್ರ ಸೆಕ್ಯೂರಿಟಿನ ಅವರೇ ಮಾಡ್ಕೋಬೋದು. ಸೆಕ್ಯೂರಿಟಿಗೋಸ್ಕರ ವಾಚ್ಮ್ಯಾನ್ ಇಟ್ಟರು ಅಷ್ಟೇ, ವಾಚ್ಮ್ಯಾನ್ 24 hours ಕಾಲ್ ಇರೋದಕ್ಕೆ ಆಗೋದಿಲ್ಲ. ಈ ಕ್ಯಾಮ್ರಾ ಏನು ಮಾಡುತ್ತೆ ಅಂದರೆ 24 hoursನ್ನು ವಾಚ್ ಮಾಡುತ್ತೆ. ವಿಷಯ ಏನಪ್ಪ ಅಂದರೆ ಸೆಕ್ಯೂರಿಟಿ ಅಲರ್ಟು ಇವನು ಬರೀ ಫ್ಯಾಕ್ಟ್ರಿಗಳಿಗೆ ಆಫೀಸ್ಗಳಿಗೆ ಮಾತ್ರ ಬೇಕಾಗೋದಿಲ್ಲ, ಅದು ರೈತರಿಗೂ ಸಹ ಅನುಕೂಲ ಆಗುತ್ತೆ. ಅದು ರೈತರಿಗೂ ಅನುಕೂಲ ಆಗುತ್ತೆ. ಸೆಕ್ಯೂರಿಟಿ ಅಂದರೆ ಸಿ ಸಿ ಕ್ಯಾಮ್ರಾ, ಅದು ರೈತರಿಗೂ ಅನುಕೂಲ ಆಗುತ್ತೆ. ಯಾವ ಥರ ಆಗುತ್ತೆ ಅಂತ ನಿಮಗೆ ಪ್ರತ್ಯಕ್ಷವಾಗಿ ತೋರಿಸೋಣ. ಈಗ ನೋಡ್ಬೋದು ಸೆಕ್ಯೂರಿಟಿ ಯಾಕೆ ಬೇಕು ತೋಟಕ್ಕೆ ಅಗ್ರಿಕಲ್ಚರ್ ಅಂದರೆ, ಈಗ ಸಾಮಾನ್ಯವಾಗಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು ಇತ್ತೀಚೆಗೆ ಪಾಪ ಟೊಮೆಟೊ ತುಂಬ ರೇಟ್ ಇದೆ ಅಂದ್ಬಿಟ್ಟು ಟೊಮೆಟೊ ರಾತ್ರಿ ರಾತ್ರಿ ಬಂದು ಬುಡ ಸಮೇತ ಕಿತ್ತಾಕ್ಬಿಟ್ಟು ಬುಡ ಮೇಲೆ ಮಾವುಟ ಅವರಿಗೆ ಎಷ್ಟು ಅನ್ಯಾಯ ಮಾಡಿದ್ದಾರೆ ಅಂತ ನೋಡ್ಬೋದು. ಇದೇ ಕಾರಣ ಅಂತ ಏನೂ ಅಲ್ಲ, ತೋಟದಲ್ಲಿ ಕಳ್ಳರ ಕಾಟ ಆಗಿರ್ಬೋದು ಯಾವುದೇ ಆಗಿರ್ಬೋದು. ಈಗ ನಾವು ನಮ್ಮ ತೋಟ ಒಂದು ಕಡೆ ಇರುತ್ತೆ ಮತ್ತು ಮನೆಯೇ ಬೇರೆ ಒಂದು ಕಡೆ ಇರುತ್ತೆ, ತೋಟಕ್ಕೂ ಮನೆಗೂ ತುಂಬ ವ್ಯತ್ಯಾಸ ಇರುತ್ತೆ. ಮನೆ ಪಕ್ಕದಲ್ಲಿ ತೋಟ ಇದ್ದರೆ ಏನು ತೊಂದರೆ ಇರೋದಿಲ್ಲ. ನಮ್ಮ ತೋಟಕ್ಕೆ ಮನೆಗೆ 2-3 kilometers ದೂರ ಇದ್ದರೆ ಅಲ್ಲಿ ನಾವು ಪದೇ ಪದೇ ಹೋಗಿ ಬರೋದಕ್ಕಾಗೋದಿಲ್ಲ, ಮತ್ತು ತೋಟದ ಹತ್ರ ಯಾರು ಓಡಾಡ್ತಾ ಇದ್ದಾರೆ ಏನಂತ ಗಮನಿಸೋದಕ್ಕಾಗೋದಿಲ್ಲ. ನಾವು ಅಗ್ರಿಕಲ್ಚರಲ್ಲಿ ಸೆಕ್ಯೂರಿಟಿಗೋಸ್ಕರ ಎಷ್ಟೋ ಖರ್ಚು ಮಾಡ್ತೀವಿ. ಈಗ ಫೆನ್ಸಿಂಗ್ ಹಾಕಿರ್ತೀವಿ, ಎಲ್ಲ ಮಾಡ್ತೀವಿ, ಮತ್ತು ತೋಟದಲ್ಲಿ ಕಾಸ್ಟ್ಲಿ ಬೆಳೆಗಳಾಕಿರ್ತೀವಿ. ಕೆಲವೊಂದು ಸಮಯದಲ್ಲಿ ಕಳ್ಳರ ಕಾಟ ತಪ್ಪಿಸ್ಕೋಬೇಕಂದ್ರೆ ಈಗ ನಾವು ಸೆಕ್ಯೂರಿಟಿಗೋಸ್ಕರ ವಾಚ್ಮ್ಯಾನ್ ಇಟ್ಟರು ಅಷ್ಟೇ, ವಾಚ್ಮ್ಯಾನ್ 24 hours ಕಾಲ್ ಇರೋದಕ್ಕಾಗೋದಿಲ್ಲ. ಈ ಕ್ಯಾಮ್ರಾ ಏನು ಮಾಡುತ್ತೆ ಅಂದರೆ 24 hoursನ್ನು ವಾಚ್ ಮಾಡುತ್ತೆ. ಮತ್ತು ನಮಗೆ ಇದರಿಂದ ಇನ್ನೊಂದು ಉಪಯೋಗ ಕ್ಯಾಮ್ರಾ ಏನಂದರೆ ನೈಟ್ ವಿಷನ್ನಲ್ಲೂ ಚೆನ್ನಾಗಿ ಕಾಣಿಸುತ್ತೆ. ನೈಟ್ ವಿಷನ್ನಲ್ಲಿ ನೀವು ನೋಡ್ಬೋದು ಪಕ್ಕದಲ್ಲಿ ವಿಡಿಯೋದಲ್ಲಿ ನೈಟು ಯಾವ ಥರ ಕಾಣಿಸ್ತು. ಮ್ಯಾನ್ಯಲ್ ಡಿಟೆಕ್ಷನ್ ಅಂತ ಇರುತ್ತೆ ಇದರಲ್ಲಿ, ಮೋಷನ್ ಡಿಟೆಕ್ಷನ್ ಅಂತ ಹೇಳ್ಬೋದು. ಇದನ್ನು ಈ ನಮ್ಮ ತೋಟದ ಹತ್ರ ನಮ್ಮ ಅದ್ಬಸ್ತ ಅಂದರೆ ಸರ್ಕಲ್ ಒಳಗಡೆ ಯಾರಾದರೂ ಬಂದರೆ ಅವ್ರನ್ನ 10 seconds ಕಾಲ ವಿಡಿಯೋ ಮಾಡಿ ನಮಗೆ ಕಳಿಸ್ಕೊಡುತ್ತೆ ಮೆಸೇಜ್ ಮುಖಾಂತರ. ನಾವು ಎಲ್ಲೇ ಇದ್ರೂ ಮೊಬೈಲಲ್ಲಿ ವಿಡಿಯೋನ ಲೈವಾಗಿ ನೋಡ್ಬೋದು. ಮತ್ತು ಲೈವಾಗಿ ನೋಡೋದ್ರಿಂದ ಮತ್ತು ಇದರಿಂದ ನಮಗೆ ಅಲಾರಾಮ್ ಸಿಸ್ಟಮ್ ಇರುತ್ತೆ, ಅದರ ಸ್ಪೀಕರ್ ಸಿಸ್ಟಮ್ ಇರುತ್ತೆ. ಈ ಪ್ರಾಡಕ್ಟನ್ನ ನಮ್ಮ ರೈತರಿಗೆ ಹೇಳೋ ಉದ್ದೇಶ ಅಂದರೆ ಈ ಪ್ರಾಡಕ್ಟನ್ನು ಪ್ರಮೋಟ್ ಮಾಡೋ ಉದ್ದೇಶ ಅಂತೂ ಅಲ್ವೇ ಅಲ್ಲ. ಯಾಕೆಂದರೆ ಈ ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇದ್ದೀವಿ ಅಂದರೆ ಅದನ್ನು ಅಡ್ವರ್ಟೈಸ್ ಮಾಡೋದಕ್ಕೆ ಏನಾದರೂ ಮಾಡ್ತಿರ್ಬೋದು ಅಂತ ಹೇಳ್ಬೋದು. ಯಾಕೆಂದರೆ ಅಂದ್ಕೊತೀರಾ ನಾವು ಇದು ಉದ್ದೇಶ ಏನಂದರೆ ತೋಟದಲ್ಲ ಒಂದು ಕ್ಯಾಮ್ರಾ ಫಿಕ್ಸ್ ಮಾಡೋದ್ರಿಂದ ತೋಟದಲ್ಲಿ ಸೆಕ್ಯೂರಿಟಿ ಥರನೂ ಇರುತ್ತೆ, ನಮಗೆ ಅನುಕೂಲವೂ ಆಗುತ್ತೆ. ಇದರಿಂದ ಸಿ ಸಿ ಕ್ಯಾಮ್ರಾ ಮನೆಗಳಲ್ಲಿ ಹಾಕ್ಸ್ತೀವಲ್ಲ ಅದಕ್ಕೆ ಪವರ್ ಸಿಸ್ಟಮ್ ಸಪ್ಲೈ ಇರಬೇಕಾಗುತ್ತೆ. ಪವರ್ ಇದು ಸೋಲಾರಲ್ಲಿ ಕೆಲಸ ಮಾಡೋದ್ರಿಂದ ನಮಗೆ ಎಲ್ಲೇ ಬೈಲಲ್ಲಿ ಇದ್ರೂ ಎಷ್ಟೇ ದೂರ ಇದ್ರೂ ಅದಕ್ಕೆ ಸೂರ್ಯನ ಬೆಳಕು ಬಿದ್ದರೆ ಸಾಕಾಗುತ್ತೆ. ಅದು ಸೋಲಾರಲ್ಲಿ ಕೆಲಸ ಮಾಡೋದ್ರಿಂದ ನಮಗೆ ಕರೆಂಟದ್ದು ಯಾವಾಗಲೂ 24 hours ಸಪ್ಲೈ ಇರಬೇಕು, ಮತ್ತು ಅದಕ್ಕೆ UPS ಚಾರ್ಜ್ ಮಾಡಬೇಕನ್ನೋ ಸಮಸ್ಯೆನೂ ಇರೋದಿಲ್ಲ. ಇದರಿಂದ ಅನುಕೂಲ ಏನಾಗುತ್ತಪ್ಪ ಅಂದರೆ ಇದನ್ನು ಒಂದು ಇನ್ಸ್ಟಾಲ್ ಮಾಡೋದ್ರಿಂದ ನಮಗೆ ತೋಟದಲ್ಲಿ ಅಂದರೆ ನಾವು ಮನೆಗೆ ಹೋದಾಗ ಇದರಿಂದ ಯಾವ ಥರ ಆಗುತ್ತೆ, ನಮ್ಮ ತೋಟದಲ್ಲಿ ಏನಾಗುತ್ತೆ ಅಂತ ನೀವು ಗಮನಿಸ್ಕೋಬೋದು. ಮತ್ತು ಮನೆಯಲ್ಲೇ ಕೂತ್ಕೊಂಡು ಅಲ್ಲಿ ಏನಾಗುತ್ತೆ ಅಂತ ಲೈವಾಗಿ ನೋಡ್ಬೋದು. ಬಿಟ್ಟು ಓಪನ್ ಫೀಲ್ಡಲ್ಲಿ ಬಯಲಲ್ಲಿ ನಿಮಗೆ ಯಾವ ಕಡೆ ಹೆಚ್ಚು ಸಮಸ್ಯೆ ಅಂತ ಕಂಡು ಬರುತ್ತೆ ಅಂದರೆ ಅನುಮಾನ ಇರುತ್ತೆ, ಕಳ್ಳರು ಕಾಟ ಈ ಕಡೆ ಬರ್ತಾರೆ ಅಂತ ಅನುಮಾನ ಇರುತ್ತೆ, ಅಂಥದ್ರಲ್ಲಿ ಒಂದು ಹತ್ರ ಇದನ್ನು ಇನ್ಸ್ಟಾಲ್ ಮಾಡಿದ್ರೆ ಸಾಕು. ಕ್ಯಾಮ್ರಾ ಇದ್ದರೆ ಸಾಮಾನ್ಯವಾಗಿ ಕಳ್ಳರಿಗೆ ಭಯ ಇದ್ದೇ ಇರುತ್ತೆ. ಯಾಕೆಂದರೆ ಇದರಲ್ಲಿ ಯಾರಾದರೂ ಜನಗಳು ಬಂದರೆ ಸೆಕ್ಯೂರಿಟಿ ಅಲರ್ಟ್ ನಮಗೆ ಮೆಸೇಜ್ ಒಂದು ಸೆಕೆಂಡ್ ಅಥವಾ 2 seconds ಒಳಗಡೆ ನಮ್ಮ ಮೊಬೈಲ್ಗೆ ಸೆಕ್ಯೂರಿಟಿ ಮೆಸೇಜ್ ಮುಖಾಂತರ ವಿಡಿಯೋ ಮಾಡಿ ಕಳಿಸುತ್ತೆ. ಅದರಿಂದ ನಾವು ಮುಂದೆ ಯಾವ ಥರ ಸ್ಟೆಪ್ ತೊಗೋಬೇಕಂತ ಕ್ಯಾಮ್ರಾ ಈ ಥರದ್ದು ಒಂದು ಇನ್ಸ್ಟಾಲ್ ಮಾಡೋದ್ರಿಂದ ನಮ್ಮ ರೈತರಿಗೂ ಅನುಕೂಲ ಆಗುತ್ತೆ. ಈ ರೈತರು ಯಾವುದಕ್ಕೇನು ಕಮ್ಮಿ ಇಲ್ಲ ಅಂತ ಅಂದ್ಬಿಟ್ಟು ಇದು ಮುಖಾಂತರ ಅವ್ರ ಸೆಕ್ಯೂರಿಟಿನ ಅವರೇ ಮಾಡ್ಕೋಬೋದು. ಯಾಕೆಂದರೆ ಎಲ್ಲ ಕಡೆನೂ ನಾವು ಸೆಕ್ಯೂರಿಟಿ ಅಂದರೆ ಪೊಲೀಸವ್ರನ್ನ ನಂಬಿರೋದಕ್ಕಾಗಲ್ಲ, ಪಕ್ಕದಲ್ಲೇ ಕಳ್ಳರಿರ್ತಾರೆ, ಅದು ನಮ್ಗೆ ಗೊತ್ತಾಗೋದಿಲ್ಲ. ಅದರಿಂದ ಇದು ಉಪಯೋಗ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಮ್ಮ ವೀಕ್ಷಕರಿಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಹಾಗೇನೇ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.